नियम पाल निर्गमित तहसीलदार कोविड नियम उल्लंघने अद्दूरी ते षष्ठीपूर्ति आचरद निर्गमित तहसीलदार मंचेनहल्ली ग्राम पंचायती कांग्रेस तेक्के अध्यक्षर कांग्रेस बेंबलित अभ्यर्थी कमर उन्निसा उपाध्यक्षर बीएन नरसिंहरेड्डि आय्के केंद्र सरकार मोदलिनिंदलू ईडी सीबीआई आईटी अन्नु दुर्बळके माडिकोळ्ळुत्तिदे माजी डिसीएं जी परमेश्वर चिंतामणि नगरसभेयल्लि दल्लाळिगळ हावळि अधिकारिगळ मेले गूबे कूरिसि जनसामान्यरिंद हण लूटि नगरसभा सदस्य मोहम्मद शफीक आरोप ನ್ಯೂಸ್ಗೆ ಸ್ವಾಗತ ನಾನು ಆರ್ತಿ ಯಾವುದೇ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅನುಮತಿ ಪಡೆಯಬೇಕಾಗಿದೆ ಆದರೆ ಒಬ್ಬ ಜವಾಬ್ದಾರಿಯುತ ಕೋಲಾರದ ನಿರ್ಗಮಿತ ತಹಶೀಲ್ದಾರ್ ಶೋಭಿತ್ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ತಂದೆ ತಾಯಿಯ ಷಷ್ಠಿಪೂರ್ತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡುವ ಮೂಲಕ ಕೊರೋನಾ ನಿಯಮಗಳನ್ನು ಅಣುಕಿಸಿದ್ದಾರೆ ರಾಜ್ಯದಲ್ಲಿ ಇನ್ನೇನು ಕೊರೋನಾ ಮೂರನೇ ಅಲೆ ಸ್ಫೋಟಗೊಳ್ಳಲಿದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಕೊರೋನಾ ಸಂಭವನೀಯ ಪರಿಣಾಮವನ್ನು ತಡೆಯಲು ರಾಜ್ಯ ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಾಗ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಾಗಿದೆ ಸಾಮಾಜಿಕ ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಕೇವಲ 100 ಮಂದಿಗೆ ಮಾತ್ರ ಅವಕಾಶವಿದೆ ಮಾಸ್ಕ್ ಇಲ್ಲದೆ ಸಾಮಾನ್ಯ ಜನರು ಬೀದಿಗೆ ಇಳಿದರೆ ಅಧಿಕಾರಿಗಳು ದಂಡ ಹಾಕ್ತಾರೆ ಇನ್ನು ಕೆಲವು ಅಧಿಕಾರಿಗಳು ಬಾಸುಂಡೆ ಬರುವಂತೆ ಹೊಡೆಯುತ್ತಾರೆ ಕೋಲಾರ ತಾಲೂಕಿನ ನಿರ್ಗಮಿತ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿ ಕುಮಾರಿ ಶೋಭಿತಾ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಕೋಲಾರ ನಗರದ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ತಮ್ಮ ತಂದೆ ತಾಯಿ 60 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಷಷ್ಠಿಪೂರ್ತಿ ಕಾರ್ಯಕ್ರಮ ನಡೆಸಿದ್ದಾರೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ನಡೆಸಿದ್ದು ಸುಮಾರು 1000 ಜನರಿಗೆ ಆಹ್ವಾನ ನೀಡಲಾಗಿತ್ತು ರಾಜಕೀಯ ಪಕ್ಷಗಳ ಮುಖಂಡರು ಕಂದಾಯ ಇಲಾಖೆ ಮತ್ತು ನಗರಸಭೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಾರು ಸಹ ಮಾಸ್ಕ್ ಧರಿಸಿರಲಿಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರು ಬೆಲೆಬಾಳುವ ಉಡುಗೊರೆಗಳನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಹೂವಿನ ಹಾಗೂ ಇತರ ಅಲಂಕಾರ ಮಾಡಲು ಲಕ್ಷಾಂತರ ರೂ ವೆಚ್ಚ ಮಾಡಲಾಗಿದೆ ಅತ್ಯಂತ ಉಪರಹಸ್ಯ ಸಂಗತಿ ಎಂದರೆ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬೇಕಾದ ಕೋಲಾರದ ಹಾಲಿ ತಹಸೀಲ್ದಾರ್ ವಿಲಿಯಮ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊಟ್ಟೆ ತುಂಬಾ ಉಂಡು ಬಂದಿದ್ದಾರೆ ತಹಸೀಲ್ದಾರ್ ಅಲ್ಲದೆ ಕೋಲಾರದ ಇತರೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಳೆದ ವಾರವಷ್ಟೇ ಅನುಮತಿ ಇಲ್ಲದೆ ರಾಜಕೀಯ ಕಾರ್ಯಕ್ರಮ ನಡೆಸಿದ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಕೋಲಾರ ಗ್ರಾಮಾಂತರ ಮತ್ತು ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾರ್ಯಕ್ರಮ ನಡೆದ ಸ್ಥಳ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ ಕೋಲಾರ ಗ್ರಾಮಾಂತರ ಪೊಲೀಸರು ಸಹ ಕಾರ್ಯಕ್ರಮಕ್ಕೆ ಹೋಗಿ ಹೊಟ್ಟೆ ತುಂಬಾ ಉಂಡು ಬಂದಿದ್ದಾರೆ ಇನ್ನು ದಂಡಾಧಿಕಾರಿಗಳೇ ತಪ್ಪು ಮಾಡಿದರೆ ಇತರರನ್ನು ದಂಡಿಸುವವರು ಯಾರು ಎಸ್ ಚಂದ್ರಶೇಖರ್ ಎಂಎಂಟಿವಿ ನ್ಯೂಸ್ ಕೋಲಾರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಮರ್ ಉನ್ನಿಸ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಎ ನರಸಿಂಹರೆಡ್ಡಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮುಖಭಂಗವಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಮರ್ ಉನ್ನಿಸ 14 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಇವರ ಪ್ರತಿಸ್ಪರ್ಧಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಯಶೋಧ ಯಾದವ್ ಕೇವಲ 6 ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ದಾರೆ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಎ ನರಸಿಂಹರೆಡ್ಡಿ 14 ಮತಗಳನ್ನು ಪಡೆದು ಆಯ್ಕೆಯಾದರೆ ಇವರ ಪ್ರತಿಸ್ಪರ್ಧಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಎಂ ಶಿವಪ್ರಕಾಶ್ ಕೇವಲ 6 ಮತಗಳನ್ನು ಪಡೆದು ಸೋತಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶಾಸಕ ಎನ್ ಶಿವಶಂಕರ್ ರೆಡ್ಡಿ ವಿನಯ್ ಶ್ಯಾಮ್ ಮತ್ತು ಪ್ರಕಾಶ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಶುಭ ಕೋರಿದರು ಈ ವೇಳೆ ಮಾತನಾಡಿದ ಶಾಸಕ ಎನ್ ಶಿವಶಂಕರ್ ರೆಡ್ಡಿ ಅವರು ಮಂಚೇನಹಳ್ಳಿ ಯಾವತ್ತೂ ಕಾಂಗ್ರೆಸ್ನ ಭದ್ರಕೋಟೆ ಈ ಭಾಗದ ಜನ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿರುವುದು ತುಂಬಾ ಸಂತಸವಾಗಿದೆ ಈ ಚುನಾವಣೆ ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ದಿಕ್ಸೂಚಿ ಎಂದು ಹೇಳಿದರು ಮಂಚೇನಹಳ್ಳಿ ಯಾವತ್ತೂ ಕೂಡ ಕಾಂಗ್ರೆಸ್ ಭದ್ರಕೋಟೆ ಎರಡು ಸಲ ಶಾಸಕರಾಗಿದ್ದೇನೆ
ಸ್ವಲ್ಪ ಡೌನ್ ಮಾಡಿದ್ರು, ಸ್ವಲ್ಪ ಡೌನ್ ಮಾಡಿದ್ರು ಜನ. ಇವತ್ತು ಕಾಂಗ್ರೆಸ್ ಬಗ್ಗೆ ಹಳೆ ಏನು ವಿಶ್ವಾಸ ಇತ್ತು ಆ ವಿಶ್ವಾಸವನ್ನು ಮೂಡಿಸಿದ್ದಾರೆ. ಚೈತನ್ಯ ಅದು ವಿಜಯದ ಸಂಕೇತ. ಬರುವಂತ ಚುನಾವಣೆಗಳಲ್ಲಿ ಅದು ಯಾವುದೇ ಆಗಬಹುದು, ಜಿಲ್ಲಾ ಪಂಚಾಯತ್ ವಿಧಾನಸಭೆ ಚುನಾವಣೆ ಸೂಚನೆ ಮುಂದೆ ಯಾವ ಕಾರಣ ಹಳೆಯ ಸರ್, ಮುಂದಿನ 2023 ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಯಾವ ಥರ ರೂಪಾಯಿ ಸಿನ ಒಂದು ಇದು ಮಾಡ್ತೀನಿ ಅಂತ ಹೋಗ ಎತ್ತುಗರ ಮೇಲೆ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ನಾವು ಮಾಡೋ ಕೆಲಸ ಅಭಿವೃದ್ಧಿ ಕೆಲಸ ಮುಂದೆ ಇದೇ ರೀತಿ ಹಿಂದೆ ಏನಾಗಿದೆ ಮುಂದೆ ಇದೇ ರೀತಿ 2023 ಚುನಾವಣೆ ಆಗಿ ಪ್ರತಿಯೊಂದನ್ನು ಕಾಂಗ್ರೆಸ್ ನಾಯಕರೊಂದೇ ಬಂದಿದೆ. ಲೋಗೋ ಎತ್ತಿ ಗೌರವ ಈ ಮಾತು ಈಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇದೇ ಮಾತು ಹೇಳಿದ್ರು ಸರ್, ಬಟ್ ಆಗ ಜನ ಎಲ್ಲ ನಿಮ್ಗೆ ಕೈ ಕೊಟ್ಟಿದ್ರು ಈಗ ಹಿಡಿತಾರ ಅಂತ. ಜನ ಅಲ್ಲ ಕೈ ಕೊಟ್ಟರು, ಯಾರೋ ಕೆಲವರು ಹೆಸರು ಯಾರೋ ಕೆಲವರು ಜನ ಕೈ ಬಿಟ್ಟಿದ್ರು. ಜನ ಕೈ ಬಿಟ್ಟಿದ್ರೆ ಈ ರಿಸಲ್ಟ್ ಕೊಟ್ಟಾಗೇನು ರಿಸಲ್ಟ್ ಕೊಟ್ಟಿದ್ದೀವಿ. ಮೋಹನ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರ ಮೊದಲಿನಿಂದಲೂ ಇಡಿ, ಸಿಬಿಐ ಮತ್ತು ಐಟಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಯಾವ ರೀತಿ ನಾವು ಮೊದಲಿಂದನೂ ಹೇಳಿಕೊಂಡೇ ಬರ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇಡಿ, ಐಟಿ, ಆಮೇಲೆ ಸಿಬಿಐ ಇವೆಲ್ಲವನ್ನು ಕೂಡ ಅವರ ಉಪಯೋಗ ಮಾಡಿಕೊಳ್ತಾರೆ ಹಾಗೆ ಅಂತೇಳಿ ನಾವು ಮೊದಲಿಂದನೂ ಕೂಡ ನಾವೆಲ್ಲ ಅಭಿಪ್ರಾಯಪಟ್ಟವರು. ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಅವರು ಶಾಸಕ ಜಮೀರ್ ಅಹಮದ್ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿ ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಇಡಿ, ಸಿಬಿಐ ಮತ್ತು ಐಟಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತದೆ ಎಂದು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ ಎಂದರು. ಯಾವ ಉದ್ದೇಶಕ್ಕಾಗಿ ದಾಳಿ ನಡೆದಿದೆ ಎಂದು ಗೊತ್ತಿಲ್ಲ, ಅವರು ಕೂಡ ಸ್ಪಷ್ಟಪಡಿಸಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ಆಧಾರದ ಮೇಲೆ ದಾಳಿ ಮಾಡಿದರು ಎಂಬುದನ್ನು ತಿಳಿಸಲಿದ್ದಾರೆ. ಬಳಿಕ ನಾವು ಟೀಕೆ ಟಿಪ್ಪಣಿ ಮಾಡಬಹುದು, ಐಎಂಎ ಕೇಸ್ ಲಿಂಕ್ ಆಧಾರದ ಮೇಲೆ ದಾಳಿ ಮಾಡಿದ್ದೇನೆ ಎಂದು ಅವರು ಹೇಳಿಲ್ಲ ಎಂದರು. ಕರ್ನಾಟಕದಲ್ಲಿ ರಾಜಕೀಯ ಹೊಸ ತಿರುವು ಕಾಣ್ತಾ ಇದೆ. ಬಸವರಾಜ ಬೊಮ್ಮಾಯಿಯವರು ನೂತನ ಸಿಎಂ ಆಗಿದ್ದಾರೆ, ಅವರ ದೂರದೃಷ್ಟಿ ಯಾವ ರೀತಿ ಇದೆ ಎಂಬುದು 6-7 ತಿಂಗಳಲ್ಲಿ ಗೊತ್ತಾಗಲಿದೆ ಎಂದರು. ಅವರ ಸಂಪುಟ ನೋಡಿದಾಗಲೂ ಬಹಳ ನಿರಾಶೆಯಾಗಿದೆ. ಅವರ ಸಂಪುಟದಲ್ಲಿ ರಾಜಕೀಯ ಮೇಧಾವಿತನ ಇರುವವರು ಕಡಿಮೆ ಇದ್ದಾರೆ. ಮುಖ್ಯಮಂತ್ರಿ ತಪ್ಪು ಮಾಡಿದರೆ ತಿದ್ದುವಂತಹದ್ದು ಮತ್ತು ಒಳ್ಳೆ ದಾರಿ ತೋರಿಸುವವರು ಇರಬೇಕಾಗುತ್ತದೆ, ಅಂತಹದ್ದೇನು ಕಾಣ್ತಾ ಇಲ್ಲ. ಬೊಮ್ಮಾಯಿಯವರ ಹಿರಿತನವನ್ನು ಯಡಿಯೂರಪ್ಪನವರಿಗೆ ಹೋಲಿಸಲು ಸಾಧ್ಯವಿಲ್ಲ. ರಾಜ್ಯವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಲಿದ್ದಾರೆ ಎಂಬುದನ್ನು ನೋಡಬೇಕಾಗಿದೆ. ಈ ಸರ್ಕಾರದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಕಾಣ್ತಾ ಇಲ್ಲ. 1 ವರ್ಷ 10 ತಿಂಗಳು ನಡೆಸಿಕೊಂಡು ಹೋಗಬಹುದು, ರಾಜ್ಯಕ್ಕೆ ಕೊಡುವ ಕೊಡುಗೆಯಲ್ಲಿ ಯಾವ ರೀತಿ ಇರುತ್ತದೆ ಎಂದು ನೋಡಬೇಕು ಎಂದು ಹೇಳಿದರು. ಅಲ್ಲ, ಯಾವ ರೀತಿ ನಾವು ಮೊದಲಿಂದನೂ ಹೇಳಿಕೊಂಡೇ ಬರ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇಡಿ, ಐಟಿ, ಆಮೇಲೆ ಸಿಬಿಐ ಇವೆಲ್ಲವನ್ನು ಕೂಡ ಅವರ ಉಪಯೋಗ ಮಾಡಿಕೊಳ್ತಾರೆ ಹಾಗೆ ಅಂತೇಳಿ ನಾವು ಮೊದಲಿಂದನೂ ಕೂಡ ನಾವೆಲ್ಲ ಅಭಿಪ್ರಾಯಪಟ್ಟವರು. ಹಾಗಾಗಿ ಇವತ್ತು ಅವರ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಅವರೇನು ಸ್ಪಷ್ಟಪಡಿಸಿಲ್ಲ ಯಾವ ಕಾರಣಕ್ಕೆ ಅವ್ರ ಮನೆ ಮೇಲೆ ದಾಳಿ ಆಗಿದೆ ಅಂತೇಳಿ. ಮುಂದಿನ ದಿನದಲ್ಲಿ ನೋಡೋಣ ಅವರೇನು ಏನು ಯಾವ ವಿಚಾರವನ್ನು ಹೊರಗಡೆ ತರ್ತಾರೆ, ಅದರ ಆಧಾರದ ಮೇಲೆ ನಾವು ಟೀಕೆ ಟಿಪ್ಪಣಿ ಮಾಡ್ಬೋದು. ಅಂತ ಅವ್ರು ಹೇಳಿಕೆ ಕೊಟ್ಟಿಲ್ಲ, ನಾವು ನೀವು ಮಾತಾಡ್ಕೊಳ್ತೀವಿ. ಅವ್ರು ಹೇಳಿಕೆ ಕೊಟ್ಟರೆ ಅದ್ರ ಮೇಲೆ ನಾವು ಟೀಕೆ ಟಿಪ್ಪಣಿ ಮಾಡ್ಬೋದಲ್ಲ. ದೇವೇಗೌಡರು ಕುಟುಂಬದ ಕೈವಾಡ ಇದೆ ಅನ್ನೋ ಕೂಡ ಮಾತುಗಳು, ಅದೇನು ನಮಗಂತೂ ಏನು ಗೊತ್ತಿಲ್ಲ. ಅದೇನು ಹೇಳ್ತಾರೋ ಗೊತ್ತಿಲ್ಲ ನಮ್ಗೆ, ಅವರವ್ರ ಅಭಿಪ್ರಾಯಗಳು ಅವ್ರವ್ರು ಹೇಳ್ತಾ ಇರ್ತಾರೆ. ಈಗ ಸರ್, ಬಿಜೆಪಿ ಸರ್ಕಾರದ ಮಂತ್ರಿಮಂಡಲ ಆಯಿತು, ಅದರ ಬಗ್ಗೆ ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಕಾಣ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ದೂರದೃಷ್ಟಿ ಹೇಗಿರ್ತದೆ ಅಂತೇಳಿ ಇನ್ನು ಮುಂದಿನ 1 ವರ್ಷ 8 ತಿಂಗಳು ನಾವು ಕಾದು ನೋಡಬೇಕಾಗ್ತದೆ. ಅವರ ಸಂಪುಟವನ್ನು ನೋಡಿದಾಗಲೂ ಕೂಡ ಭಾಳ ನಿರಾಶೆ ಆಗಿದೆ ನಮಗೆ. ಆ ಸಂಪುಟದಲ್ಲಿ ರಾಜಕೀಯದ ಮೇಧಾವಿತನ ಇರತಕ್ಕಂಥವ್ರು ಭಾಳ ಕಡಿಮೆ ಇದ್ದಾರೆ.
ಯಾವಾಗಲೂ ಪೊಲಿಟಿಕಲ್ ಅಕ್ಯುಮೆನ್ಶಿಪ್ ಅಂತ ಕರಿತೀವಿ ನಾವು, ಅದು ಇರಬೇಕಾಗ್ತದೆ. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ನಾಯಕ ತಪ್ಪು ಮಾಡಿದರೆ ಅವರಿಗೆ ತಿದ್ದುವಂಥದ್ದು ಅಥವಾ ಅವರಿಗೆ ಒಳ್ಳೆಯದನ್ನು ದಾರಿಯನ್ನು ತೋರಿಸುವಂಥದ್ದು ಇದೆಲ್ಲ ಸಂಪುಟದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಇರಬೇಕಾಗ್ತದೆ, ಅಂಥದ್ದೇನು ಕಾಣ್ತಾ ಇಲ್ಲ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಅವರ ಹಿರಿತನ ನಾವು ಯಡಿಯೂರಪ್ಪನವರಿಗೆ ಹೋಲಿಸೋಕ್ಕಾಗೋದಿಲ್ಲ. ಆದರೆ ಯಾವ ರೀತಿ ಅವರು ರಾಜ್ಯವನ್ನು ಮುಂದಿನ ದಿನದಲ್ಲಿ ತೊಗೊಂಡು ಹೋಗಬೇಕು ಅಂತೇಳಿ ನಾವು ನೋಡಬೇಕಾಗುತ್ತೆ. ನನಗೇನು ಭಾಳ ಹೆಚ್ಚು ನಿರೀಕ್ಷೆ ಅಂತೂ ಏನಿಲ್ಲ, ನಡೆಸ್ಕೊಂಡು ಹೋಗ್ಬೋದು ಅವರು, ಎರಡು ಒಂದು ವರ್ಷ 10 ತಿಂಗಳು ಕಳಿಬೋದು. ಆದರೆ ರಾಜ್ಯಕ್ಕೆ ಕೊಡುವಂಥ ಕೊಡುಗೆಯಲ್ಲಿ ಯಾವ ರೀತಿ ಅವರಿಂದ ಆಗುತ್ತೆ ಅನ್ನೋದನ್ನು ನಾವು. ಹರೀಶ್ ಬಾಬು, BH, MMT ನ್ಯೂಸ್. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 teaspoon ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ, ದೇಹದ ಬಲವರ್ಧನೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಯುರ್ವೇದಿಕ್ ಗುಣಗಳಿಂದ ಕೂಡಿದ್ದು ನಿಮ್ಮಲ್ಲಿ ಜೀರ್ಣಕ್ರಿಯೆ ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕೆಮ್ಮು ಮತ್ತು ಶೀತಕ್ಕೆ ಹೆಚ್ಚು ಪರಿಣಾಮಕಾರಿ, ಮೊಣಕಾಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿಮ್ಮ ಹಲ್ಲು ಮತ್ತು ವಸಡುಗಳನ್ನು ಬಲಪಡಿಸುತ್ತದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಚಿಂತಾಮಣಿ ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಜನಸಾಮಾನ್ಯರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಚಿಂತಾಮಣಿ ನಗರಸಭೆ ಸದಸ್ಯ ಮೊಹಬ್ಬದ್ ಶಫೀಕ್ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರದ ಕೆಲವೊಂದು ವಾರ್ಡುಗಳ ಜನ ಸುಮಾರು 2 ವರ್ಷಗಳ ಹಿಂದೆ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ. ಮೊಹಮ್ಮದ್ ಶಫೀಕ್ ಪೌರಾಯುಕ್ತರ ಕಚೇರಿಗೆ ಬಂದು ಅಧಿಕಾರಿಗಳ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಪೌರಾಯುಕ್ತರಾದ ಚೇತನ್ ಕೊಳವಿ ಅವರನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದಲ್ಲಾಳಿಗಳು ಹಣ ವಸೂಲಿ ಮಾಡುತ್ತಿರುವ ಎಲ್ಲ ದಾಖಲಾತಿಗಳು ನನ್ನ ಬಳಿ ಇವೆ, ಈ ಕುರಿತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡುತ್ತೇನೆ ಎಂದು ದಲ್ಲಾಳಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ದಲ್ಲಾಳಿಗಳಿಗೆ ಕಡಿವಾಣ ಹಾಕದಿದ್ದರೆ ಉಗ್ರ ಹೋರಾಟವನ್ನು ನಡೆಸುತ್ತೇನೆ ಎಂದು ಹೇಳಿದರು. ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ನಗರಸಭೆಯ ಆಡಳಿತ ಮಂಡಳಿ ಅಥವಾ ಶಾಸಕರು ಯಾರ ಹಿಡಿತದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದೇ ಅರ್ಥವಾಗುತ್ತಿಲ್ಲ. ನಗರಸಭೆಯ ಆಡಳಿತ ಹದಗೆಡುತ್ತಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಚೇರಿಯಲ್ಲಿ ಫೈಲುಗಳೇ ನಾಪತ್ತೆಯಾಗುತ್ತಿವೆ, ಅಧಿಕಾರಿಗಳಿಗೆ ಯಾರ ಭಯಭಕ್ತಿಯೂ ಇಲ್ಲ. ನಗರಸಭೆಯಿಂದ ಯಾರಿಗೆ ತೊಂದರೆಯಾದರೂ ತಾನು ಸಹಾಯಕ್ಕೆ ನಿಲ್ಲುತ್ತೇನೆ. ಕಳೆದ ಜನವರಿಯಲ್ಲಿ ಈ ಸ್ವತ್ತಿಗಾಗಿ ನೀಡಿರುವ ಅರ್ಜಿಯನ್ನು ಪ್ರದರ್ಶಿಸಿ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳನ್ನು ಕೇಳಿದರೆ ಫೈಲ್ ಕಳೆದು ಹೋಗಿದೆ ಎನ್ನುತ್ತಿದ್ದಾರೆ. ಇಂತಹ 100 ಉದಾಹರಣೆಗಳು ಇವೆ ಎಂದು ದೂರಿದರು. ಅದೇನು ಹೇಳ್ತಾರೆ ಶನಿಗ್ರಹಗಳು ಅಂತ, ಆ ಶನಿಗ್ರಹಗಳ ಕಾಟ, ಈ ದಲ್ಲಾಳಿಗಳ ಕಾಟ, ಶನಿಗ್ರಹಗಳ ಕಾಟ, ಆ ಕಾಟ ಬಂದು ನೆಕ್ಸ್ಟು ಬಲಿ ಆಗೋದು ನಮ್ಮ ಅಧಿಕಾರಿಗಳಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ACP ದೂರು ಕೊಟ್ಟಿದ್ದೇನೆ, ಮುಂದಿನ ದಿನಗಳಲ್ಲಿ ದೂರು ಸಮೇತ ನಾನು ಬಂದು ನಿಮ್ಗೆ ಕೊಡ್ತೀನಿ 100% ನಾನು ದೂರು ಇನ್ನೂ ದೂರು ಕೊಟ್ಟಿಲ್ಲ. ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿದೆ ನಮ್ಮ ನಗರಸಭೆಯಲ್ಲಿ ಅಂತ ACP ದೂರು ಕೊಡ್ತೀನಿ. CC ಕ್ಯಾಮ್ರಾಸ್ ತೆಗೆದ್ಬಿಟ್ಟು ನೋಡಲಿ, ಎಲ್ಲರೂ ಸಿಕ್ಕಾಕ್ಬಿಡ್ತಾರೆ. ಅದರಿಂದ ದೂರು ಕೊಟ್ಬಿಟ್ಟು ನಿಮ್ಮ ಮುಂದೆ ಬಂದು ತೋರಿಸ್ಕೂಲಿ ನಾಲಿ ಮಾಡಿ ಅವ್ನು ಜೀವನ ಮಾಡ್ಕೊಂಡು 500-300 ಸಂಪಾದನೆ ಮಾಡೋನು, 2 ವರ್ಷದಿಂದ ಸುತ್ತಾಡಿ ಸುಸ್ತಾಗ್ಬಿಟ್ಟಿದ್ದಾನೆ. ಇವತ್ತು ಹೋಗ್ಬಿಟ್ಟು ಕೇಳಿದ್ರೆ ಫೈಲ್ ಪತ್ತೆ ಇಲ್ಲ, ಏನು ಮಾಡೋ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ಫೈಲ್ ಪತ್ತೆ ಇದೆಯೋ ಹೋಗಿದೆಯೋ ಸೆಕೆಂಡ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಮಾಡಿಕೊಳ್ಳಿ. ಈಗಿರುವಂಥದ್ದು ಎಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡ್ತಾರೆ, ಇಮಿಡಿಯೇಟಾಗಿ ಅವ್ರ ಖಾತಾ ಏನಿದೆ ಅವ್ರು ಮಾಡಿಕೊಡ್ಬೇಕಂತ ಹೇಳಿದ್ದೀನಿ. ನಾನು ಮತ್ತೆ ಒಬ್ಬ ನಮ್ಮ ನಗರಸಭೆ ಅಧ್ಯಕ್ಷರಿಗೂ ಕಮಿಷನರ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಈ ದಲ್ಲಾಳಿ ಕಾಟ ಏನು ನಮ್ಮ ನಗರಸಭೆಗೆ ಸುತ್ತಾಡ್ಕೊಂಡಿದೆಯೋ ಅದು ಕಡಿಮೆ ಮಾಡಬೇಕು.
ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇರ್ತೀನಿ. ನಾನು ಗೋಪಸಂದ್ರ ಕೆರೆ ಬಗ್ಗೆ ವಿಚಾರವಾಗಿ ನಾನು ಹೇಳಿದೆ, ಇವತ್ತು 7 ದಿವಸ ಆಗಿದೆ, ಇನ್ನು 3 ದಿವಸ ಸಮಯ ಇದೆ. 3 ದಿವಸ ಸಮಯ ನಮ್ಮ ನಗರಸಭೆ ಅಧಿಕಾರಿಗಳ ಹತ್ರ ಇದೆ. ಆ 3 ದಿವಸ ಆದಮೇಲೆ ನಾನು ಯಾರಿಗೂ ಹೇಳೋದಿಲ್ಲ, ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ತೀನಿ. ಆ ಕೆಲಸ ಮಾಡೋವರೆಗೂ ಯು ಜಿ ಟಿ ಪೈಪ್ ಲೈನ್ ಏನು ಹೋಗಿದೆ ಎಸ್ ಟಿ ಪಿಗೆ ಅದು ರೆಡಿ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ನನ್ನ ಮಾತು ಮೇಲೆ ನಾನು ನಿಂತ್ಕೊಳ್ತೀನಿ, ನಾನು ನುಡ್ದಂತೆ ನಡ್ಕೊಳ್ತೇನೆ. ಇಲ್ಲಿ ಬಂದು ಕೂತ್ಕೊಂಡು ಧರ್ಮವನ್ನು ಶುರು ಮಾಡ್ತೇನೆ. ದಲ್ಲಾಳಿಗಳು ಆಗಿದ್ದಾರೆ ಅಲ್ಲಿ, ದಲ್ಲಾಳಿಗಳ ಕೇಂದ್ರ ಬಿಂದು ನಮ್ಮ ನಗರಸಭೆ ಚಿಂತಾಮಣಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ಗೆ ಯಾರನ್ನ ಮಾತಾಡಿದ್ರೆ ಸಿ ಸಿ ಕ್ಯಾಮ್ರಾಸ್ ಇದೆ, ಅದ್ರಲ್ಲಿ ತೋರಿಸ್ತೀನಿ ಯಾರು ಏನೇನು ಮಾಡಿದ್ದಾರೆ ಅಂತ. ನೇರ ಎಲ್ಲ ತೋರಿಸ್ತೀನಿ, ಎಷ್ಟು ಫೈಲ್ಸ್ಗಳು ಇಟ್ಕೊಂಡು ಬರ್ತಾರೆ, ಎಷ್ಟು ಫೈಲ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಖಾತಾ ಅದಾಲತಲ್ಲಿ ಪಾರ್ಟಿಗಳು ಹೋಗ್ತಾ ಇದ್ದಾರಾ ಅಥವಾ ಈ ದಲ್ಲಾಳಿಗಳು ಹೋಗ್ತಾ ಇದ್ದಾರಾ ಅಂತ ತಾವು ನೋಡ್ಬೋದು, ಗಮನಿಸ್ಬೋದು. ಸಿ ಸಿ ಕ್ಯಾಮ್ರಾಸ್ ಇದೆ, ನಾನು 100 ಒಂದು ಹೇಳ್ಬೋದು, ಆದರೆ ಸತ್ಯಾಂಶ ಸಿ ಸಿ ಕ್ಯಾಮ್ರಾಸ್ ಇದೆ, ಅದು ಹೇಳ್ತೀನಿ. ನಾನು ಮಾಡ್ತೀನಿ, ಆ ದಲ್ಲಾಳಿಗಳಿಗೂ ನಾನೆಲ್ಲೋ ದೂರು ಕೊಡ್ಬೇಕಲ್ಲಿ ಕೊಟ್ಟಿದ್ದೀನಿ, ಅವ್ರ ಜೀವನಗಳು ಹಾಳು ಮಾಡ್ಕೊಡ್ತಾರೆ. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಸ್ಥರಿಗೆ ಸರ್ಕಾರ 1 ಲಕ್ಷ ಪರಿಹಾರ ಘೋಷಿಸಿದೆ. ಆದರೆ ಸರ್ಕಾರ ಆರ್ಥಿಕ ನೆರವು ಮಾಡೋ ಮುನ್ನವೇ ಆ ಕ್ಷೇತ್ರದ ಶಾಸಕರು ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಲು ಮುಂದಾಗಿದ್ದು ತಮ್ಮದೇ ಕ್ಷೇತ್ರದಲ್ಲಿ ವಿನೂತನ ಸಾಂತ್ವನ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡುತ್ತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ. ಹೌದು, ಕ್ಷೇತ್ರದಲ್ಲಿ ಕೊರೋನಾದಿಂದ ಮೃತಪಟ್ಟ ಕುಟುಂಬಸ್ಥರ ಮನೆಗೆ ಖುದ್ದು ಭೇಟಿ ನೀಡಿ ಸಾಂತ್ವನ ಹೇಳ್ತಿದ್ದಾರೆ. ಗ್ರಾಮದ ನಾರಾಯಣಸ್ವಾಮಿ ಹಾಗೂ ವೆಂಕಟರಮಣಪ್ಪನವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸುಧಾಕರ್ ಅವರು ವೈಯಕ್ತಿಕವಾಗಿ ತಮ್ಮ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದರು. ಇನ್ನು ಇಂದು ನಾಯನಹಳ್ಳಿ ಸೇರಿದಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿ 3 ಮನೆ ಹಾಗೂ ಪೋಷಟೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಿ ಆರ್ಥಿಕ ನೆರವನ್ನು ನೀಡಿದರು. ಕ್ಷೇತ್ರದಲ್ಲಿ 224 ಮಂದಿ ಕೋವಿಡ್ನಿಂದ ಮೃತಪಟ್ಟಿದ್ದು ಎಲ್ಲರ ಮನೆಗೆ ಖುದ್ದು ತಾವೇ ತೆರಳಿ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡುವುದಾಗಿ ಸುಧಾಕರ್ ಅವರು ತಿಳಿಸಿದರು. ಒಂದು 8 ಜನ ಇವತ್ತೆಂಟು ಜನ ಸಾಂತ್ವನ ಯಾತ್ರೆ ಅಂತ ಕೋವಿಡ್ನ ಮೃತರ ಮನೆಗಳಿಗೆ ತೆರಳಿ ಆ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಕಾರ್ಯಕ್ರಮ ನಾವು ನಮ್ಮ ಎಲ್ಲ ಆತ್ಮೀಯ ಮುಖಂಡರುಗಳು ಹಾಕ್ಕೊಂಡಿದ್ದೀವಿ. ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಸಾಂತ್ವನವನ್ನು ಹೇಳಿ 1 ಲಕ್ಷ ರೂಪಾಯಿಯಷ್ಟು ಅವರಿಗೆ ಒಂದು ಆರ್ಥಿಕ ವಾಗಿ ಅವರಿಗೆ ಸಹಕಾರ ಆಗಲಿ ಅಂತೇಳಿ ನಾವು ಈ ಹಣವನ್ನು ನಾವು ನಮ್ಮ ಮುಖಂಡರುಗಳೆಲ್ಲ ಸೇರಿ ಕೊಡ್ತಾ ಇದ್ದೇವೆ. ಸುಮಾರು 224 ಜನ ನಮ್ಮ ತಾಲೂಕಿನಲ್ಲಿ ಕೋವಿಡ್ನಿಂದ ಮೃತ ಆಗಿದ್ದಾರೆ. ಇಷ್ಟು ಜನರ ಮನೆಗಳಿಗೆ ತೆರಳಿ ಕೊಡಬೇಕು ಅಂತೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ದೀವಿ. ಒಟ್ಟಿನಲ್ಲಿ ಕೊರೋನಾದಿಂದ ಮನೆ ಯಜಮಾನನನ್ನು ಕಳೆದುಕೊಂಡು ನೊಂದು ಬೆಂದಿರೋ ಕುಟುಂಬಗಳಿಗೆ ಸಚಿವ ಸುಧಾಕರ್ ಅವರು ಆರ್ಥಿಕ ನೆರವು ನೀಡುವ ಮೂಲಕ ಆಸರೆಯಾಗ್ತಿದ್ದಾರೆ. ಸಚಿವರ ಈ ಕಾರ್ಯಕ್ಕೆ ಕುಟುಂಬಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿ ಸಚಿವರ ಕಾರ್ಯವನ್ನು ಕೊಂಡಾಡ್ತಾ ಇದ್ದಾರೆ. ಎರಡನೇ ಅಲೆ ಬಂದು ಕೊರೋನಾಯಿಂದ ಸರ್ ಡೆತ್ ಆಗಿರೋದು, ಅದೇ ಅವ್ರು ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ನಂಬ್ಕೊಂಡಿದ್ವಿ ಸರ್. ಇವಾಗ ಅನ್ನತ್ರ ಆಗ್ಬಿಟ್ಟಿದ್ದೀವಿ ಸರ್. ನಾವು ಚೆನ್ನಾಗಿ ಮಾಡ್ತೀವಿ ಸರ್, ಯಾವುದೇ ಕೊರತೆ ಇಲ್ದಿರೋ ಮಕ್ಳಿಗೂ ದೊಡ್ಡವ್ರ ಕೊರತೆ ಇಲ್ದಿದ್ದಂಗೆ ನೋಡ್ಕೊತಿದ್ರು ಸರ್. ಇವಾಗ ಅವ್ರು ಹೋಗಿರೋದ್ರಿಂದ ಎಲ್ಲರಿಗೂ ಅನ್ನತ್ರ ಆಗ್ಬಿಟ್ಟಿದ್ದೀವಿ ಸರ್. ನಾವು ಬಂದಿದ್ರು ಸರ್, ಅದೇ ಎಜುಕೇಷನ್ಗೆ ಏನಾದರೂ ಎಲ್ಪ್ ಬೇಕಿದ್ರೆ ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ, ಏನು ಭಯ ಬೀಳಬೇಡ್ರಿ ಅಂತ ಹೇಳಿದ್ರು ಸರ್. ಅದಕ್ಕೆ ಸ್ವಲ್ಪ ನಮಗೆ ಭಯ ಇಲ್ಲ ಸರ್. ಸ್ವಲ್ಪ ಆ ಮಕ್ಳಿಗೆ ಸ್ವಲ್ಪ ಎಜುಕೇಷನ್ ಕೊಟ್ಟರೆ ಅದೇ ಎಲ್ಪ್ ಆಗುತ್ತೆ ಸರ್ ಅವರಿಂದ. ಸ್ವಲ್ಪ ಖುಷಿ ಆಯಿತು ಸರ್, ಅದೇ ಒಳಗೆ ನೋವಿದ್ದೇ ಇರುತ್ತಲ್ವ, ಆದರೆ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಸರ್. 1 ಲ್ಯಾಕ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್, ಸ್ವಲ್ಪ ಖುಷಿ ಆಯಿತು. ಅದೇ ನಮ್ಮ ಮನೆಗೆ ಬಂದ್ರಲ್ಲ ಅನ್ನೋ ಸ್ವಲ್ಪ ಧೈರ್ಯ ಇದೆ ನಮಗೆ. ಮುಂದೆ ನೋಡೋಣ ಸರ್, ಅವರು ಈ ಥರ ಮುಂದೆ ಮುಂದೆ ಹೆಲ್ಪ್ ಮಾಡ್ತಿದ್ರೆ ನಮಗೂ ಅನುಕೂಲ ಆಗುತ್ತೆ, ಮುಂದೆ ತಿಳ್ಕೊತೀರಿ. ನಾವು ಸ್ವಲ್ಪ ಖುಷಿ ಆಯಿತು ಸರ್, ಇಷ್ಟಿಂದ ನಾವು ಫೋಟೋಗಳಲ್ಲಿ ನ್ಯೂಸಲ್ಲಿ ನೋಡಿರ್ತೀವಿ, ಈ ಸತಿ ನಮ್ಮನೆಯಲ್ಲೇ ಬಂದು ಡೈರೆಕ್ಟಾಗಿ ನಮ್ಮ ಮುಂದೆನೇ ನೋಡಿ ಸರ್. ಅವ್ರ ಸ್ವಂತ ಮಕ್ಕಳು ನೋಡ್ದಂಗೆ ನೋಡಿದ್ರು, ಅದಕ್ಕೆ ಸ್ವಲ್ಪ ಖುಷಿ ಆಯಿತು ಸರ್. ಬೇರೆ ಸಚಿವ್ರ ಥರ ಬಂದಿಲ್ಲ ನಮ್ಮ ಮನೆಗೆ, ನಮ್ಮ ರಿಲೇಷನ್ ಥರ ಬಂದಿದ್ದಾರೆ, ಖುಷಿ ಆಯಿತು ಸರ್ ನಮಗೆ. ಅದೇ ನಾವು ಯಾವ ರಿಯಲ್ಲಾಗಿ ನೋಡಿರಲಿಲ್ಲ ಅವ್ರನ್ನ, ನಮ್ಮ ಪುಣ್ಯ ಅಂದ್ಕೊತೀವಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಅವ್ರನ್ನ.
ಮಕ್ಕಳಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು, ನಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಆಯಿತು. ಇದರಲ್ಲಿ ಮೊದಲು ಅನೌನ್ಸ್ ಮಾಡಿರಲಿಲ್ಲ, 1 ಲಕ್ಷ ಸ್ವಂತ ತಾನೇ ಚಾರ್ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟಿಂದ 1 ಲಕ್ಷ ರೂಪಾಯಿ ಪ್ರತಿಯೊಂದು ಕೋವಿಡಿಂದ ಡೆತ್ ಆದವ್ರಿಗೆ ಕೊಡ್ತಾ ಇದ್ದಾರೆ. 224 ಜನಕ್ಕೂ ಇವತ್ತು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲು ನನ್ನ ಕೆಳಗಿನ ತೋಟ ಒಂದು 22ನೇ ವಾರ್ಡಿಗೆ ಬಂದು ಫಸ್ಟು ಇದು ನನ್ನ ಮನೆ, ನಮ್ಮ ಮನೆ ಯಾಕಂದರೆ ನಾವು ಚಿಕ್ಕ ಹುಡುಗರಾಗಿಂದ ಲೋಹಿತನ್ನ ಎತ್ಕೊಂಡು ಬೆಳೆಸಿದಂಥವ್ರು ನಾವೆಲ್ಲನೂ. ತುಂಬ ಒಳ್ಳೆಯ ಹುಡುಗ, ಕೋವಿಡಿಂದ ತೀರ್ಕೊಂಬಿಟ್ಟ. ಡೆತ್ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದಾರ, ಎಲ್ರಿಗೂ ಅವರು ಸ್ವಂತ ಹಣದಿಂದ 1 ಲಕ್ಷ ರೂಪಾಯಿ ಪರಿಹಾರ ನಿಧಿ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಕೊಡೋದೆಲ್ಲ ಮನೆಗೆ ಬಂದು ಸ್ವಂತ ಕೂತ್ಕೊಂಡು ನಿಮ್ಮ ಮನೆ ಮಗ ನಾನಿದ್ದೀನಿ ನಿಮಗೆ, ನೀವು ಯಾವುದಕ್ಕೂ ಭಯ ಬಿಡಬೇಡಿ, ಮಕ್ಕಳು ನೋಡಿ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಆಗಿರ್ಬೋದು ಏನಾಗಿರ್ಬೋದು ನಾನು ಕೊಡ್ತೀನಿ. ಆಮೇಲೆ 9 ಜನ ಮಕ್ಕಳನ್ನ ದತ್ತಕೊಂಡಿದ್ದಾರೆ, ಅವ್ರಿಗೆ ಎಲ್ಲ ರೀತಿಯೂ ಏನು ತಂದೆ ತಾಯಿ ನಾನೇ, ನೀವೇನು ಭಯ ಬಿಡಬೇಡಿ, ನನ್ನ ಕ್ಷೇತ್ರದಲ್ಲಿ ಯಾರಿಗೆ ಏನೇ ತೊಂದರೆ ಆಗಲಿ ನಾನಿದ್ದೀನಿ ಅಂದ್ಬಿಟ್ಟು ಇವತ್ತು ಎಲ್ರಿಗೂ ಒಬ್ಬ ತಂದೆಯಾಗಿ ನಿಂತ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಅಂಥವ್ರು ನಮ್ಗೆ ಸಿಕ್ಕಿರೋದೇ ಒಂದು ಪುಣ್ಯ, ಅದು ಯಾವುದೇ ಇದಾಗಲಿ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಮೊಬೈಲ್ ಸಾಗಣೆ ಮಾಡುತ್ತಿದ್ದ ಲಾರಿಯನ್ನು ಅಡ್ಡಗಟ್ಟಿ ಲಾರಿಯಲ್ಲಿದ್ದ ಸುಮಾರು 6 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ರಾಬರಿ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ದೇವರಾಯ ಸಮುದ್ರ ಬಳಿ ಜರುಗಿದೆ. ಮೊಬೈಲ್ ಸಾಗಣೆ ಮಾಡುತ್ತಿದ್ದ ಲಾರಿಯನ್ನು ಅಡ್ಡಗಟ್ಟಿ ಲಾರಿಯಲ್ಲಿದ್ದ ಸುಮಾರು 6 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ರಾಬರಿ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ದೇವರಾಯ ಸಮುದ್ರ ಬಳಿ ಜರುಗಿದೆ. ಇನ್ನು ತಮಿಳುನಾಡಿನ ಕಾಂಚೀಪುರಂನಿಂದ ಬೆಂಗಳೂರಿಗೆ ಬರುತ್ತಿದ್ದ ಮೊಬೈಲ್ ಲೋಡ್ ತುಂಬಿದ ಲಾರಿಯನ್ನು ತಡರಾತ್ರಿ 7-8 ಮಂದಿ ದರೋಡೆಕೋರರು ದೇವರಾಯ ಸಮುದ್ರ ಬಳಿ ಲಾರಿಯನ್ನು ಅಡ್ಡಗಟ್ಟಿದ್ದಾರೆ ಮತ್ತು ಚಾಲಕನ ಕೈಕಾಲು ಕಟ್ಟಿ ಬಿಸಾಡಿ ಲಾರಿ ಸಮೇತ ಹೊತ್ತೊಯ್ದ ತಾಲೂಕಿನ ನೆನ್ನಹಳ್ಳಿ ಬಳಿ ಮತ್ತೊಂದು ಲಾರಿಗೆ ಮೊಬೈಲ್ಗಳನ್ನು ತುಂಬಿಸಿಕೊಂಡು ಹೋಗಿದ್ದಾರೆ. ಎಂಐ ಕಂಪನಿಗೆ ಸೇರಿದ ಮೊಬೈಲ್ಗಳು ಎನ್ನಲಾಗುತ್ತಿದ್ದು ಸುಮಾರು 6 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ದರೋಡೆ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾರಾಯಣ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒನ್ ಆಫ್ ದಿ ಏಷ್ಯಾಸ್ ಲಾರ್ಜೆಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವಿತ್ 650+ ಬ್ರಾಂಚಸ್ ಅಂಡ್ ದ ಹೈಯೆಸ್ಟ್ ನಂಬರ್ ಆಫ್ ಆಲ್ ಇಂಡಿಯಾ ರ್ಯಾಂಕ್ ಇನ್ JEE ಮೈನ್ಸ್ ಅಡ್ವಾನ್ಸ್ಡ್ ಅಂಡ್ ನೀಟ್. ಎಕ್ಸ್ಪೀರಿಯನ್ಸ್ಡ್ ಅಂಡ್ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಸ್ಟ್ರೈವ್ ಟು ಪ್ರೊಡ್ಯೂಸ್ ದ ಕಂಟ್ರೀಸ್ ಟಾಪ್ ರಿಸಲ್ಟ್ಸ್ ಎವ್ರಿ ಇಯರ್. ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಫಾರ್ ದ 6th ಕ್ಲಾಸ್ ಟು 12th ಕ್ಲಾಸ್ ಫಾರ್ ಬೋತ್ ಡೇ ಸ್ಕಾಲರ್ ಅಂಡ್ ರೆಸಿಡೆನ್ಷಿಯಲ್. ಕಾಂಟ್ಯಾಕ್ಟ್ 1-800-102-3344. ವೆಬ್ಸೈಟ್ narayanagroup.com. ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಲ್ಲತ್ ನಗರದಲ್ಲಿ ಕಳೆದ 1 ತಿಂಗಳಲ್ಲಿ 18ಕ್ಕೂ ಹೆಚ್ಚು ಕಳ್ಳತನಗಳು ನಡೆದಿದೆ. ಅಲ್ಲಿನ ನಿವಾಸಿಗಳೇ ರಾತ್ರಿ ವೇಳೆ ಹೊಂಚು ಹಾಕಿ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೂ ಕಳ್ಳತನವಾದ ಚಿನ್ನಾಭರಣ ಇನ್ನೂ ಪತ್ತೆಯಾಗಿಲ್ಲ. ಜೊತೆಗೆ ಕಳ್ಳ ಉಪಯೋಗಿಸುತ್ತಿದ್ದ ಕಾರು ಸಹ ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗಾಗಿ ಪೊಲೀಸ್ ಇಲಾಖೆಯಲ್ಲಿ ಈಗ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಠಾಣೆಗೆ ಒಂದರಂತೆ ಮೊಬೈಲ್ ಜೀಪ್ ನೀಡಲಾಗಿದೆ. ಈ ಮೊಬೈಲ್ ಜೀಪ್ ದಿನದ 24 ಗಂಟೆ ಸಿಬ್ಬಂದಿಯೊಂದಿಗೆ ಇದ್ದು ಕರೆ ಬಂದ ಕಡೆಗೆ ಕೂಡಲೇ ಹೋಗುತ್ತದೆ. ಜೊತೆಗೆ ಬಿಟ್ ಪೊಲೀಸರಿಗೆ ಹೋಂಡಾ ಕಂಪನಿಯಿಂದ ದ್ವಿಚಕ್ರ ವಾಹನಗಳನ್ನು ನೀಡಲಾಗಿದೆ. ಇಷ್ಟೆಲ್ಲ ಆದರೂ ಅಪರಾಧ ಪ್ರಕರಣಗಳು ಕಡಿಮೆ ಆಗಿಲ್ಲ. ಇತ್ತೀಚೆಗೆ ಗಲ್ಪೇಟೆ ವ್ಯಾಪ್ತಿಯ ಮಿಲ್ಲತ್ ನಗರದಲ್ಲಿ ನಡೆದಿರುವ ಸರಣಿ ಕಳ್ಳತನಗಳು ಇದಕ್ಕೆ ನಿದರ್ಶನವಾಗಿವೆ. ಮಿಲ್ಲತ್ ನಗರದಲ್ಲಿ 18 ಮನೆಗಳಲ್ಲಿ ಕಳ್ಳತನವಾಗಿದ್ದು ಚಿನ್ನಾಭರಣ ಹಾಗೂ ನಗದನ್ನು ದೋಚಲಾಗಿದೆ. ಕಳ್ಳತನಗಳು ಹೆಚ್ಚುತ್ತಿದ್ದಂತೆ ಪೊಲೀಸರನ್ನು ಅವಲಂಬಿಸದೆ ಇಲ್ಲಿನ ಯುವಕರು ರಾತ್ರಿ ವೇಳೆ ತಾವೇ ಗಸ್ತು ನಡೆಸಿ ಕಳ್ಳರನ್ನು ಹಿಡಿಯುವ ಸಾಹಸ ಮಾಡಿದ್ದಾರೆ. ಸುರಿಯುವ ಮಳೆಯಲ್ಲಿ ಕಳ್ಳರಿಗಾಗಿ ರಾತ್ರಿಯೆಲ್ಲ ಕಾದಿದ್ದಾರೆ. ನಾವು ಕಳ್ಳರನ್ನು ಹಿಡಿಯುತ್ತೇವೆ, ನೀವೊಂದು ಕಡೆ ಆಟೋದಲ್ಲಿ ಕುಳಿತು ಸೀಟಿ ಊದಬೇಡಿ, ಸೀಟಿ ಊದಿದರೆ ಕಳ್ಳರು ಪರಾರಿ ಆಗ್ತಾರೆ ಎಂದು ಬೀಟ್ ಪೊಲೀಸರಿಗೆ ಹೇಳಿದ್ದಾರೆ.
ಆದರೆ ಕಳ್ಳರಿಗೆ ಎಚ್ಚರಿಕೆ ನೀಡುವಂತೆ ಕಳ್ಳರನ್ನು ನೋಡುತ್ತಿದ್ದಂತೆ ಪೊಲೀಸರು ಕಳ್ಳ ಸಿಕ್ಕಿದ ಎಂದು ಸಿಟಿ ಊದಿದ್ರು. ಗಸ್ತು ತಿರುಗುತ್ತಿದ್ದ ಯುವಕರೆಲ್ಲ ಎದ್ದು ಬಿದ್ದು ಹೋಗಿ ಕಳ್ಳನನ್ನು ಹಿಡಿದ್ರು. ಆದರೆ ಆ ಕಳ್ಳ ಮೈಗೆಲ್ಲ ಎಣ್ಣೆ ಬಳಿದುಕೊಂಡಿದ್ದ. ಹಿಡಿಯುತ್ತಿದ್ದಂತೆ ತಾನು ಅತ್ತೆ ಮನೆಗೆ ಬಂದಿದ್ದೇನೆ, ನಾನು ಕಳ್ಳ ಅಲ್ಲ ಎಂದು ವಾದ ಮಾಡಿದ್ದಾನೆ. ಯುವಕರು ಎರಡು ತದುಕುತ್ತಿದ್ದಂತೆ ಅವನ ನಿಜ ಸ್ವರೂಪ ಬಯಲಾಗಿದೆ. ಕಳ್ಳನನ್ನು ಹಿಡಿದು ಆಟೋದಲ್ಲಿ ಹಾಕಿ ಯುವಕರು ಠಾಣೆಗೆ ಕಳಿಸಿದರು. ರಾತ್ರಿಯೆಲ್ಲ ಗಲ್ಪೇಟೆ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ರು, ಯಾರೂ ಸ್ಥಳಕ್ಕೆ ಬರಲಿಲ್ಲ. ಕಳ್ಳ ಉಪಯೋಗಿಸಿದ್ದ ಕಾರನ್ನು ತಳ್ಳಿಕೊಂಡು ಹೋಗಿ ಪೊಲೀಸ್ ಠಾಣೆ ಮುಂದೆ ಬಿಡಲಾಯಿತು. ಆದರೆ ಈಗ ಕಳ್ಳ ಬೈಕ್ನಲ್ಲಿ ಬಂದಿದ್ದ, ಕಾರಿನಲ್ಲಿ ಅಲ್ಲ ಎಂದು ಪೊಲೀಸರು ವಾದ ಮಾಡ್ತಾ ಇದ್ದಾರೆ. ಕಳ್ಳನಂತೆಯೇ ಪೊಲೀಸರು ಮೈಗೆ ಎಣ್ಣೆ ಬಳಿದುಕೊಂಡು ತಪ್ಪಿಸಿಕೊಳ್ಳುವ ರೀತಿ ವರ್ತಿಸ್ತಾ ಇದ್ದಾರೆ ಎಂದು ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಪೊಲೀಸರು 12 ಗಂಟೆಗೆ ಒಂದು ಬೀಟ್ ಬರ್ತಾರೆ, ಹೊರಟೋಗ್ತದೆ ಸೀಟಿ ಹಾಕ್ಕೊಂಡು. ಏನು ಹಿಡಿಯಲ್ಲ ಅವರು. ನಾವು ನಮ್ಮದು ಹೋಗಿದೆ, ನಮ್ಮದು ಹೊಟ್ಟೆ ಉರಿತದೆ, ನಾವು ಕಷ್ಟ ಬಿದ್ದು ಏನೋ ಒಂದು ಮಾಡೋಣ. ಯಾರಿದ್ದಾರೆ ಇಲ್ಲಿ ಏರಿಯಾ ಒಳಗಡೆನೆ ಇದ್ದಾರೆ ಯಾರು ಕಳ್ಳರು, ಅವ್ರಿಗೆ ಮಾಹಿತಿ ಕೊಡ್ತಾ ಇರೋದು. ನಾವು ಇಟ್ಕೊಂಡ್ರೆ ಈಸಿ ಸಿಗ್ತದೆ ನಮಗೆ ಅಂತ ನಾವು ಎಲ್ಲ ಪ್ಲ್ಯಾನ್ ಮಾಡಿ 12 ಗಂಟೆ ಆದಮೇಲೆ 12:40 ಯಾರೋ ಒಬ್ಬ ಬಂದ, ಹೊಸಬ್ನು, ಕಾರ್ ನಂಬರ್ K32 ಇದ್ರು, ಆಲ್ಟೋ ಕಾರ್, ಪೆಟ್ಟು ಇಲ್ಲ, ಎಣ್ಣೆ ಫುಲ್ ಹಾಕಿದ್ನು ಅವರು ಕಳ್ಳರು. ಹಿಂದ್ಗಡೆ ಬೆಲ್ಟು ಇತ್ತಲ್ಲ ಅವ್ರದ್ದು, ಬೆಲ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ನು ಅಲ್ಲ ಅಲ್ಲಿ ಇಟ್ಕೊಂಡ್ರು ಎಲ್ಲರೂ. ಇಟ್ಕೊಟ್ಟ ತಕ್ಷಣನೇ ನಾನು ಅವ್ರು ಕಳ್ಳರು ಏನು ಹೇಳಿದ್ ನಮಗೆ, ಏ ನಾವು ಕಳ್ಳರಲ್ಲ, ಕಾರ್ನಲ್ಲಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದರೆ ಅದು ಸ್ಟಾರ್ಟ್ ಆಗಿಲ್ಲ. ನಾವು ಹುಡುಗರಿಗೆ ಎಲ್ಲ ಹೇಳಿದ್ದೆ ತೊಳ್ಳಪ್ಪ ಅಂದ, ತೊಳ್ಬಿಟ್ಟು ಸೀದಾ ಸ್ಟಾರ್ಟ್ ಕಾರ್ಡ್ ಮಾಡಿಕೊಂಡು ಗಲ್ಪೇಟ್ ಸ್ಟೇಷನ್ ಮುಂದಗಡೆ 6ನೇ ತಾರೀಕು 4:00 ನಾವು ನಾನು ಬಿಟ್ಟಿದ್ದೆ ಅಲ್ಲಿ ಕಾರ್ ಇಷ್ಟ. ನಾನು ಕಾರ್ ಬಿಟ್ಟಿದ್ದು, ಅದು ಕಾರ್ ಏನಾಯಿತು ಮೇಡಮ್ ಅಂತ ಕೇಳಿದರೆ, 2-ವೀಲರ್ನಲ್ಲಿ ಯಾವುದೋ ಇದು ಹೊಸ ಫಿಲಿಮ್ ಇದು ಮಾಡಿಬಿಟ್ಟು ಅವರು ಮೆನ್ಷನ್ ಮಾಡಿದ್ದಾರೆ. 2-ವೀಲರ್ನಲ್ಲಿ ಬರೋದವರು ಯಾರು RX 100 ಅಂತೆ ಅದು ಇದು ಅಂತ ಕತೆ ಹೇಳಿದವರು. ಮಿಲ್ಲತ್ ನಗರದಲ್ಲಿ ಆಟೋ ಚಾಲಕನಾಗಿರುವ ಅಫ್ಸರ್ ಪಾಷಾ ಬಾಡಿಗೆ ಮನೆಗೆ ಹೋಗಲು ಚೀಟಿ ಹಾಕಿ ದುಡ್ಡು ತಂದಿದ್ದ. ವಿಜಯಪುರಕ್ಕೆ ಹೋಗಿ ಬರುವ ವೇಳೆಗೆ ಕಳ್ಳರು ಹಣ ಮತ್ತು ಚಿನ್ನದ ಒಡವೆಗಳನ್ನು ದೋಚಿದ್ದಾರೆ. ಕಳ್ಳ ಸಿಕ್ಕಿದ್ದಾನೆ, ನಮ್ಮ ಹಣ ಮತ್ತು ಚಿನ್ನ ಪತ್ತೆ ಆಯ್ತಾ ಅಂತ ಕೇಳಿದ್ದಕ್ಕೆ, ಅಯ್ಯೋ ಹೋಗ್ರಿ, ನಾವು ತುಂಬ ಬ್ಯುಸಿಯಾಗಿದ್ದೇವೆ, ನಿಮ್ಮ ಹಣ ಮತ್ತು ಚಿನ್ನ ಇನ್ನೂ ಪತ್ತೆ ಆಗಿಲ್ಲ ಎಂದು ಗಲ್ಪೇಟೆ ಪೊಲೀಸರು ಅಫ್ಸರ್ ಪಾಷಾರನ್ನು ಸಾಗಿ ಹಾಕಿದ್ದಾರೆ. ಸರ್, ಅದೇ 4ನೇ ತಾರೀಕು ನಾವು ಈಗ ಊರಿಗೆ ಹೋಗಿದ್ದು ವಿಜಯಪುರ, ಯಾರೋ ತಿಳ್ಕೊಂಡ್ಬಿಟ್ಟಿದ್ದು ಅವ್ರು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ನಾವು ಆ ನೈಟು ಬರೋಕ್ಕಾಗಿಲ್ಲ, 5ನೇ ತಾರೀಕು ಬಂದರೆ ನಮ್ಮ ಮನೆಯಲ್ಲಿ ಕಳ್ಳತನ ಆಗಿಬಿಟ್ಟಿದೆ, ಚಿನ್ನ ಕಾಸು ಎಲ್ಲ ಇಕ್ಕಿದ್ದು ನಾನು. ಯಾವುದೋ ನಮ್ಮ ಮನೆ ಚೀಟಿ ಹಾಕಿ ಲಿಸ್ಟ್ ಹಾಕೊಳ್ಳೋಣ ಅಂತ ನಾವು, ನಾನು ಆಟೋ ಓಡಿಸೋದು, ಯಾವುದೋ ನಾನು ಲಿಸ್ಟ್ ಮನೆ ಹಾಕೊಳ್ಳೋಣ ಅಂತ ನಾವು ಪ್ರಯತ್ನ ಮಾಡ್ಕೊಂಡು ಸಾಲ ಮಾಡಿ ಇಕ್ಕಿದ್ರು ಕಾಸು. ನಾನು 60,000 ರೂಪಾಯಿ ಕ್ಯಾಶ್ ನಾವು ಇಕ್ಕಿ ಯಾವುದೋ ನಮ್ಮ ಮನೆ ಚಿಕ್ಕ ಯಾವುದೋ ನಾನು ಚಿನ್ನ ಸ್ವಲ್ಪ ದುಡ್ಡು ಇದು ಮಾಡಿ ಯಾವುದೋ ನಮ್ಮ ಮನೆ ಹಾಕೊಳ್ಳೋಣ ಅಂತ ಇದ್ದಿದ್ದು. ನಾವು ಎಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ ಸ್ಟೇಷನಾಗ ಹೋಗಿ ಇಲ್ಲ ರಿಕವರಿ ಮಾಡಬೇಕು, ನಿನ್ನ ದಿನ ಸಿಕ್ಕಿಲ್ಲ, ಬೇರೆ ಯಾರು ಸಿಕ್ಕಿರೋದು, ನಿನ್ನ ದಿನ ಆಗಿಲ್ಲ, ಹಂಗೆ ಹಿಂಗೆ ಅಂತ ಕಳಿಸ್ಬಿಡ್ತಾ ಇದ್ದಾರೆ. ಯಾವಾಗಲೂ ಹೋಗಿ ಬೈದು ಕಳಿಸ್ತಾ ಇದ್ದಾರೆ ನಮ್ಗೆ ಸ್ಟೇಷನ್ ಹತ್ರ, ಒಂಚೂರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾವು ಹಿಡಿದುಕೊಟ್ಟ ಕಾರು ನಾಪತ್ತೆಯಾಗಿದೆ, ನಾವು ಕಳೆದುಕೊಂಡ ಚಿನ್ನ ಮತ್ತು ಹಣವನ್ನು ಪೊಲೀಸರು ಪತ್ತೆ ಮಾಡದೆ ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿ ಮಿಲ್ಲತ್ ನಗರದ ಯುವಕರು ಗಲ್ಪೇಟೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಸಹ ನಡೆಸಿದರು. ಆದರೂ ಸಹ ಅವರಿಗೆ ನ್ಯಾಯ ದೊರೆತಿಲ್ಲ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ರಾಜ್ಯದಲ್ಲಿ ವಿವಿಧ ಭಾಗದಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಮಂದಿ ಗೊಲ್ಲೆಯಾದವ ಸಮುದಾಯದವರಿದ್ದಾರೆ. ಸಮುದಾಯದ ಏಕೈಕ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡದಿರುವುದು ಹಿಂದುಳಿದ ವರ್ಗಕ್ಕೆ ಮಾಡಿದ ಅನ್ಯಾಯ ಎಂದು ತಾಲೂಕು ಯಾದವ್ ಸಂಘದ ಮುಖಂಡ ಎವಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ವಿವಿಧ ಭಾಗದಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಮಂದಿ ಗೊಲ್ಲ ಯಾದವ ಸಮುದಾಯದ ಜನತೆ ಇದ್ದಾರೆ. ನಮ್ಮ ಸಮುದಾಯ ಏಕೈಕ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡದಿರುವುದು ಹಿಂದುಳಿದ ವರ್ಗಕ್ಕೆ ಮಾಡಿದ ಅನ್ಯಾಯ ಎಂದು ತಾಲೂಕು ಯಾದವ ಸಂಘದ ಮುಖಂಡ ಎವಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಯಾದವ ಸಂಘದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊನೆ ಕ್ಷಣದವರೆಗೂ ಮಾಧ್ಯಮಗಳಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಈ ಬಾರಿ ಸಚಿವ ಸ್ಥಾನ ಖಚಿತ ಎನ್ನಲಾಗುತ್ತಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಶಶಿಕಲಾ ಜುಲ್ಲಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಲಾಗಿದ್ದು ಹಿಂದುಳಿದ ವರ್ಗಕ್ಕೆ ಬಿಜೆಪಿ ಹೈಕಮಾಂಡ್ ಅನ್ಯಾಯ ಮಾಡಿದೆ. ಮುಂದಿನ ಬಾರಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವೇಳೆ ನಮ್ಮ ಸಮುದಾಯಕ್ಕೆ ಪ್ರಾಶಸ್ತ್ಯ ನೀಡಲೇಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದರು. ಸರ್ಕಾರ ಇದೀಗ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಏನು ಎಲ್ಲರೂ ಏನಿದೆಯೋ ದೊಡ್ಡಾಪುರ ತಾಲೂಕು ಯಾದವ ಗೊಲ್ಲ ಸಮುದಾಯದಿಂದ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲ ಆಗಿತ್ತು ಲಾಸ್ಟ್ ಟೈಮಲ್ಲಿ
ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೈಕೊಟ್ಟಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕಲ್ಪಿಸ್ಕೊಡ್ಬೇಕು ಅಂತ ಕಲ್ಪಿಸ್ಕೊಡ್ದಿದ್ರೆ ಏನು ಬಿ ಜೆ ಪಿ ಸರ್ಕಾರ ಇದೆಯೋ ಅದ್ರ ವಿರುದ್ಧ ನಾವು ಎಲ್ಲ ತಾಲೂಕುಗಳಲ್ಲಿ ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಏನಿದೆಯೋ ಅದೆಲ್ಲ ಬಿ ಜೆ ಪಿ ಸರ್ಕಾರಕ್ಕೆ ಅದನ್ನು ಮುಂದಿನ ದಿನಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಸಮಾಜ ತೀರ್ಮಾನ ಮಾಡುತ್ತೆ. ಅದರಿಂದ ಮುಂದಿನ ದಿನಗಳು ಏನಿದೆಯೋ ಪೂರ್ಣಿಮಾ ಶ್ರೀನಿವಾಸ ಅವರಿಗೆ ಮತ್ತು ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಎಲ್ಲರೂ ನಾವು ಆಕ್ರೋಶನ ದೊಡ್ಡಬಾಪುರ ತಾಲೂಕಿನಿಂದ ಯಾದವಗೊಲ್ಲ ಸಮುದಾಯದಿಂದ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಸುರೇಶ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಾಜಿ ಡಿಸಿಎಂ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಾಸ್. ಮಾಜಿ ಡಿಸಿಎಂ ಕೊರಟಗೆರೆ ಕ್ಷೇತ್ರದ ಜನ ಮೆಚ್ಚಿದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 70ನೇ ಜನ್ಮದಿನದ ಅಂಗವಾಗಿ ಕೊರಟಗೆರೆಯ ತಮ್ಮ ಕಚೇರಿಯ ಮುಂಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಾಸಕರ ಕಚೇರಿಯ ಆಪ್ತ ಸಹಾಯಕ ಅರವಿಂದ್ ಮಾತನಾಡಿ, ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದವರಿಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯಬಹುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಕಂಡಂತಹ ಸರಳ ಸಜ್ಜನ ರಾಜಕಾರಣಿ ಅಜಾತ ಶತ್ರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಅಧಿಕಾರರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 70ನೇ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ತಮ್ಮ ಶಾಸಕರ ಕಚೇರಿ ಮುಂಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತುಂಬ ಜನ ಬಂದು ಈಗ ಆರೋಗ್ಯ ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ. ಅವರು ಹುಟ್ಟುಹಬ್ಬದೊಂದು ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಅವರಿಗೆ ಯಶಸ್ಸು ಸಿಗಲಿ, ಜನಗಳಿಗೆ ಉಪಯೋಗ ಆಗಲಿ, ಸಾರ್ಥಕತೆ ಆಗಲಿ ಹುಟ್ಟುಹಬ್ಬ ಅನ್ನೋ ಒಂದು ನಿಟ್ಟಿನಲ್ಲಿ ಇಂತಹ ಒಳ್ಳೆ ಕೆಲಸಗಳನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಎಸ್ಐ ಮಂಜುನಾಥ್, ಸ್ಥಳೀಯ ಕಾಂಗ್ರೆಸ್ ಯುವ ಮುಖಂಡರಾದ ವಿನಯ್ ಕುಮಾರ್, ಅರವಿಂದ್, ರವಿಕುಮಾರ್, ಕೆವಿ ಪುರುಷೋತ್ತಮ್ ಮತ್ತು ಸಿದ್ಧಾರ್ಥ ಸಂಸ್ಥೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತಿತರರು ಹಾಜರಿದ್ದರು. ಹರೀಶ್ ಬಾಬು, ಬಿಎಚ್, ಎಂಎಂಟಿವಿ ನ್ಯೂಸ್, ಕೊರಟಗೆರೆ. ನಿಯಮಗಳನ್ನು ಪಾಲಿಸಬೇಕಾದ ನಿರ್ಗಮಿತ ತಹಸೀಲ್ದಾರ್ನಿಂದಲೇ ಕೋವಿಡ್ ನಿಯಮ ಉಲ್ಲಂಘನೆ. ಅದ್ದೂರಿಯಾಗಿ ತಂದೆ ತಾಯಿಯ ಷಷ್ಠಿ ಪೂರ್ತಿ ಆಚರಿಸಿದ ನಿರ್ಗಮಿತ ತಹಸೀಲ್ದಾರ್. ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಮರುನ್ನಿಸ, ಉಪಾಧ್ಯಕ್ಷರಾಗಿ ಬಿ ನರಸಿಂಹರೆಡ್ಡಿ ಆಯ್ಕೆ. ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಇಡಿ, ಸಿಬಿಐ, ಐಟಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಮಾಜಿ ಡಿಸಿಎಂ ಜಿ ಪರಮೇಶ್ವರ್. ಚಿಂತಾಮಣಿ ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ, ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಜನಸಾಮಾನ್ಯರಿಂದ ಹಣ ಲೂಟಿ, ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಆರೋಪ. ವಿಶ್ವಾಸ ಅರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.